ನಮಸ್ಕಾರ ವೀಕ್ಷಕರೇ, ಇದೊಂದು ವಿಡಿಯೋ ತುಂಬ ಸಲ ಎಷ್ಟೋ ಜನ ಕಳಿಸ್ತಾ ಇದ್ದಾರೆ ನನಗೂ ಕೂಡ. ಏನಂದ್ರೆ ಇದ್ದಕ್ಕಿದ್ದಾಗೆ ಜನ ಮಿಸ್ ಆಗ್ತಾ ಇದ್ದಾರೆ, ಡಿಸಪಿಯರ್ ಆಗ್ತಾ ಇದ್ದಾರೆ. ಇದೊಂದು ವಿಡಿಯೋ ಅಂತಲ್ಲ, ಈ ಥರ ಎಷ್ಟೋ ವಿಡಿಯೋಗಳು ರಿಲೀಸ್ ಆಗ್ತಾ ಇದೆ. ಇದು ಎಡಿಟೆಡ್ ಇಲ್ಲ ಅಂದ್ರೆ ಕ್ರಿಯೇಟೆಡ್, ಕೆಲವೊಂದು ಸಲ ಕನ್ಫ್ಯೂಷನ್ ಆಗುತ್ತೆ, ಹೇಳೋದು ಕಷ್ಟ ಆಗುತ್ತೆ. ಎಂತಕ್ಕೆ ಅಂದ್ರೆ ಇದ್ದಕ್ಕಿದ್ದಾಗೆ ನೋಡಿ, ಎದುರುಗಡೆನೂ ಕೂತಿದ್ದಾರೆ, ಇಲ್ಲಿ ಎಡಿಟ್ ಮಾಡಿದ್ದಾರೆ ಅನ್ನೋದಕ್ಕೆ ಆಗೋದಿಲ್ಲ. ಬುಕ್ ನೋಡಿ, ಇಲ್ಲಿ ಕೆಳಗಡೆ ಬಿದ್ದೋಯ್ತು. ಇದ್ದಕ್ಕಿದ್ದಾಗೆ ಇಲ್ಲಿ ಮಾತಾಡ್ತಾ ಇರ್ತಾನೆ, ಇದ್ದಕ್ಕಿದ್ದಾಗೆ ಫೋನ್ ಕೆಳಗಡೆ ಬಿದ್ದೋಗುತ್ತೆ, ಆ ವ್ಯಕ್ತಿ ಮಾಯ ಆಗ್ತಾ ಇದ್ದಾರೆ. ಈ ತರ ಡಿಸಪಿಯರ್ ಆಗ್ತಾ ಇರೋದು ತುಂಬಾ ಕಡೆ ಆಗ್ತಾ ಇದೆ, ಅದು ಬೇರೆ ಬೇರೆ ದೇಶದಲ್ಲಿ. ಇಂಥ ವಿಡಿಯೋಗಳನ್ನ ತುಂಬಾ ಜನ ನಮಗೂ ಕಳಿಸ್ತಾ ಇದ್ದಾರೆ, ಬಟ್ ನಿಜಾನ ಸುಳ್ಳ ಅಂತ ಹೇಳೋದಕ್ಕಾಗ್ತಿಲ್ಲ. ಏಂತಕ್ಕೆ ಅಂದ್ರೆ ಈ ವಿಡಿಯೋಗಳು ನೋಡಿದ್ರೆ ನಿಜ ಅಂತ ಅನ್ಸೋದು ಸ್ವಲ್ಪ ಕಷ್ಟ ಆಗ್ಬೋದು. ಈ ವಿಡಿಯೋದಲ್ಲಿ ಕೂಡ ಈ ಹುಡುಗಿನ ನೋಡಿ, ಸೀಟ್ ಬೆಲ್ಟ್ ಹಾಕೊಂಡು ಕೂತಿದ್ದಾಳೆ, ಮಾತಾಡ್ತಾ ಇದ್ದಾಳೆ. ಇಲ್ಲಿ ಪೊಲೀಸ್ನವ್ರು ಏನೋ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಆ ಪೊಲೀಸ್ ಅವ್ರು ಜಸ್ಟ್ ರೈಟ್ ತಿರುಗಿ ಲೆಫ್ಟ್ ತಿರುಗೋ ಅಷ್ಟೊತ್ತಿಗೆ ಆ ಹುಡುಗಿ ಅಲ್ಲಿಲ್ಲ. ಈ ತರ ಡಿಸಪಿಯರ್ ಆಗ್ತಾ ಇದ್ದಾರೆ. ಅದರಲ್ಲೂ ಪೊಲೀಸ್ನವರು ನಿಮ್ಗೆ ಮಿರರ್ ಅಲ್ಲಿ ಕಾಣಿಸಿದ್ರೇನೋ, ಈ ರೀತಿ ಡಿಸಪಿಯರ್ ಆಗ್ತಾ ಇರೋ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ. ಇದ್ದಕ್ಕಿದ್ದಾಗೆ ಮಾಯ ಆಗ್ತಾ ಇದ್ದಾರೆ ಮನುಷ್ಯರು. ಏನಾಗ್ತಾ ಇದೆ ಏನು ಅನ್ನೋದು ಅರ್ಥ ಆಗ್ತಾ ಇಲ್ಲ. ಇಂಥ ವಿಚಿತ್ರ ವಿಸ್ಮಯಗಳು ಸಂಗತಿಗಳು ಬೇರೆ ಬೇರೆ ದೇಶದಲ್ಲಿ ನಡೀತಾ ಇದೆ. ನಮ್ಮ ದೇಶದಲ್ಲಿ ಈ ತರ ಎಲ್ಲೋ ಇನ್ಸಿಡೆಂಟ್ಗಳು ಇನ್ನೂ ರಿಪೋರ್ಟ್ ಆಗಿಲ್ಲ, ಇಲ್ಲ ಆಗಿದೆಯೇನೋ ಗೊತ್ತಿಲ್ಲದೆ ಇರ್ಬೋದು, ವಿಡಿಯೋ ಮಾಡದೇ ಇರ್ಬೋದು. ಬಟ್ ಇಲ್ಲಿ ಈ ಇನ್ಸಿಡೆಂಟ್ಗಳು ನೋಡ್ತಾ ಇದ್ರೆ ಏನೋ ಒಂದು ಆಗ್ತಾ ಇದೆ ಅಂತ ಅನ್ಸೋದಿಲ್ವಾ? ಇಲ್ಲ, ಇದೆಲ್ಲ ಕ್ರಿಯೇಟೆಡ್ ಅಂತ ಕೆಲವೊಬ್ರಿಗೆ ಅನಿಸ್ಬೋದು, ಬಟ್ ಆದ್ರೂ ಡೌಟ್. ಏಕೆಂದ್ರೆ ಆ ಮೊಬೈಲ್ ಬೀಳೋ ಸಿಚುಯೇಷನ್ ನೋಡಿದ್ರೆ ಇದು ಕ್ರಿಯೇಟೆಡ್ ಅಂತ ಅಷ್ಟು ಈಸಿಯಾಗಿ ಹೇಳೋದಕ್ಕಾಗೋದಿಲ್ಲ. ಬಟ್ ಏನು ಹೇಳೋದಕ್ಕಾಗೋದಿಲ್ಲ, ಗ್ರಾಫಿಕ್ಸ್ ತುಂಬಾ ಅಡ್ವಾನ್ಸ್ ಆಗಿರೋದ್ರಿಂದ ಏನ್ ಬೇಕಾದ್ರೂ ಕ್ರಿಯೇಟ್ ಮಾಡ್ಬೋದು. ಇದೆಲ್ಲ ನೋಡಿದ್ರೆ ಒಂದು ಸಿ ಸಿ ಟಿ ವಿ ವಿಡಿಯೋ ರೆಕಾರ್ಡಿಂಗ್ ಇದಾಗಿದೆ, ಒಂದು ಕಾರ್ನರ್ ಅಲ್ಲಿರುವಂತ ಸಿ ಸಿ ಟಿ ವಿಲಿ ರೆಕಾರ್ಡ್ ಆಗಿರುವಂತದ್ದು. ಈ ಹುಡುಗಿದ್ ಮಾತ್ರ ಅವರೇ ಪೊಲೀಸ್ನವ್ರು ಇಲ್ಲಿ ಒಂದು ರೆಕಾರ್ಡರ್ ಹಾಕೊಂಡಿರ್ತಾರೆ. ಈಗ ಟ್ರಾಫಿಕ್ ಪೊಲೀಸ್ನವ್ರು ನೋಡ್ಬೋದು, ಇಲ್ಲಿ ಕತ್ತತ್ರ ಒಂದು ರೆಕಾರ್ಡರ್ ಹಾಕೊಂಡಿರ್ತಾರೆ, ಕ್ಯಾಮ್ರಾ ಸಮೇತ ಇರುವಂತದ್ದು. ಅದೇನಂದ್ರೆ ಯಾರು ಏನ್ ಮಾಡ್ತಾ ಇರ್ತಾರೆ ಮಿಸ್ಟೇಕ್ ಗಳನ್ನ ಅಂತ ರೆಕಾರ್ಡ್ ಮಾಡೋದಕ್ಕಿರುತ್ತೆ. ಅಂತ ರೆಕಾರ್ಡಿಂಗ್ ಟೈಮ್ ನಲ್ಲಿ ಆಗಿರುವಂತ ವಿಡಿಯೋ ಇದು. ಆ ಪೊಲೀಸ್ನವ್ರು ಕೂಡ ಇಲ್ಲೊಂದು ರೆಕಾರ್ಡಿಂಗ್ ಯೂನಿಟ್ ಇಟ್ಕೊಂಡಿದ್ದಾರೆ, ಆ ರೆಕಾರ್ಡರ್ ಯೂನಿಟ್ ನಲ್ಲಿ ರೆಕಾರ್ಡ್ ಆಗಿರುವಂತ ವಿಡಿಯೋನ ಇಲ್ಲಿ ತೋರಿಸಿದ್ದಾರೆ. ಈ ತರ ಆಗ್ತಾ ಇದೆ ಅಂದ್ರೆ ಏನ್ ಆಗ್ತಾ ಇದೆ, ವಿಚಿತ್ರ ವಿಸ್ಮಯಗಳು. ತಿಳ್ಕೊಳ್ಳೋ ಕೆಲಸ ಮಾಡ್ಬೇಕೇನೋ, ಏಲಿಯನ್ಸ್ ವರ್ಕ್ ಅಂತ ಕೆಲವೊಬ್ರು ಹೇಳ್ತಾ ಇದಾರೆ, ಕೆಲವೊಬ್ರು ಏನೇನೋ ನಡೀತಾ ಇದೆ ಅಂತಾರೆ. ಯಾವುದಕ್ಕೂ ಪ್ರೂಫ್ ಇಲ್ಲದೆ ಇರೋದ್ರಿಂದ ನಾವು ಏನು ಹೇಳೋದಕ್ಕಾಗೋದಿಲ್ಲ. ನಮ್ಮ ಸುತ್ತಮುತ್ತ ಈ ತರ ಏನಾದ್ರೂ ನಡೆದಿದೆಯಾ ನನಗೂ ಗೊತ್ತಿಲ್ಲ, ನಿಮ್ಗೇನಾದ್ರೂ ಗೊತ್ತಿದ್ರೆ ದಯವಿಟ್ಟು ನಮಗೂ ತಿಳಿಸುವಂತ ಕೆಲಸ ಮಾಡಿ. ಅಂತ ವಿಷಯನ ನಾವು 4 ಜನ ತಿಳಿಸೋಣ, ಯಾವಾಗ ಈ ರೀತಿ ಸಂಗತಿಗಳು ನಡೀತಾ ಇದೆ, ಯಾವುದು ಸೇಫ್ ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ. ಇನ್ನ ಬೇರೆ ಬೇರೆ ಈ ರೀತಿ ವಿಚಿತ್ರ ವಿಸ್ಮಯಗಳನ್ನ ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು, ಮತ್ತೆ ಸಿಗ್ತೀನಿ. ಗುಡ್ ಬಾಯ್.